ನಾನು ಕನ್ನಡ ಮಾಧ್ಯಮದಲ್ಲಿ ಪರಿಸಂದರ್ಭದಲ್ಲಿ ಓದ್ತೋನು ನಾನು ಅನುಭವಿಸಿದ ಪ್ರಾಬ್ಲಮ್ ಹೇಳ್ತೀನಿ ನಮ್ಮೂರಿಂದ ಕೆಲವರು ಪ್ರೈವೇಟ್ ಸ್ಕೂಲ್ಗೆ ಹೋಗೋರು ಅವರು ಯಾವುದೋ ಗೈಡ್ಗಳೆಲ್ಲ ತಗೊಳ್ಳೋರು ನಮ್ಮೂರು ನಮ್ಮ ಸ್ಕೂಲಿಂದ ಆಚೆ ಬಂದ್ರೆ ಅಲ್ಲಿ ಅಂಗಡಿಗಳಲ್ಲಿ ಗೈಡ್ಗಳು ತಗೊಳ್ಳೋ ಹಾಕೋರು ನಮಗೆ ಆ ಗೈಡ್ ತಗೊಳ್ಳೋಕ್ಕೆ ಆಸೆ ಅದ್ ತಗೊಂಡ್ರೆ ಚೆನ್ನಾಗಿ ಓದ್ಬೋದೇನೋ ನಮ್ಮ ಟೀಚರ್ಸ್ ನೋಟ್ಸ್ ಎಲ್ಲ ಬರ್ಸೋರು ಆದರೆ ಮನೆಯಲ್ಲಿ ದುಡ್ಡು ಕೇಳಿ ಇಸ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಕೇಳಿದ್ರೆ ಮನೆಯಲ್ಲಿ ಕೊಡ್ತೀರಾ ಅನ್ನೋ ಗ್ಯಾರಂಟಿನೂ ಇಲ್ಲ ಸೋ ಇಂತ ಆದರೂ ನಾನು 10th ಅಲ್ಲಿ ಸೆಕೆಂಡ್ ಟಾಪರ್ ನಾನು ಪರಿಸಂದ್ರಕ್ಕೆ ಫಸ್ಟ್ ಟಾಪರ್ ನನ್ನ ಕ್ಲಾಸ್ಮೇಟ್ ಟಿವಿ ಲಕ್ಷ್ಮಿ ನನ್ನ ಶಾಲೆ ಸೆಕೆಂಡ್ ಟಾಪರ್ ಆದರೆ ಈ 10th ಮಕ್ಕಳು ಗವರ್ನಮೆಂಟ್ ಸ್ಕೂಲ್ ಮಕ್ಕಳಿಗೆ ಏನು ಮಾಡೋದು ಅಂತ ನಾನು ಎಲ್ಲ ಗವರ್ನಮೆಂಟ್ ಸ್ಕೂಲ್ ಮಕ್ಕಳು ನನ್ನ ಕಾನ್ಸ್ಟಿಟ್ಯೂಯೆನ್ಸಿ ಅಲ್ಲಿ ಏಡೆಡ್ ಶಾಲೆ ಮಕ್ಕಳಿಗೆ 10th ಮಕ್ಕಳಿಗೆ ನಾಳೆ ಒಬ್ಬೊಬ್ಬರಿಗೆ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ಕ್ಯಾಶು ಯಾಕೆಂದ್ರೆ ನಿಮಗೆ ಯಾವ ಗೈಡ್ ಯಾವ ನೋಟ್ಬುಕ್ ಇಷ್ಟ ಬಂದ್ರೆ ಅದ ತಗೊಳ್ಳ್ರಪ್ಪ ಓದಿ ಓದಿ ಅಂತ ಇದನ್ನ 5 ವರ್ಷನೂ ಮಾಡ್ತೀನಿ ನಿಮ್ಮ ಟೀಚರ್ಸ್ ಹೇಳಿದಿನಿ ಇಲ್ಲಿ ಡಿಗ್ರಿ ಅಲ್ಲಿ ಓದ್ತಿರೋ ಗವರ್ನಮೆಂಟ್ ಕಾಲೇಜಸ್ ಅವ್ರಿಗೆ ಮಾತ್ರ ಇದು ನನ್ನ ಹಾರ್ಡ್ ಅರ್ನ್ಡ್ ಮನಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋ ಮನಿ ಯಾವ ಟ್ರಸ್ಟ್ ದುಡ್ಡು ಅಲ್ಲ ನಾನು ಕಷ್ಟಪಟ್ಟಿರೋ ದುಡ್ಡಲ್ಲಿ 2300 ಜನಕ್ಕೂ ಮುಂದಿನ ವಾರದಲ್ಲಿ ಒಬ್ಬೊಬ್ಬರಿಗೆ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ನೀವು ಮಾಡಿರ್ತೀರಿ ಇದೆ ಈ 1000 ರೂಪಾಯಿನ ಒಂದಷ್ಟು ಜನ ಬುಕ್ಸ್ ಗೆ ಉಪಯೋಗಿಸ್ಕೊಂತಾರೆ ಒಂದಷ್ಟು ಜನ ಅವರ ಕಷ್ಟ ಸಾಲ್ವ್ ಮಾಡ್ಕೊಂತಾರೆ ಇನ್ ಕೆಲವರು ಆ ದುಡ್ಡನ್ನ ಮಿಸ್ಯೂಸ್ ಮಾಡ್ತಾರೆ ಅನ್ನೋ ಅರಿವಿದೆ ಆದರೆ ನಾನು ಕೊಡೋ ದುಡ್ಡು 1000 ಜನ ಕರೆಕ್ಟ್ ಆಗಿ ಬಳಸಿಕೊಂಡ್ರು ಸಾರ್ಥಕ ಆಗೋಯ್ತಲ್ವಾ ಸೋ ಎಲ್ಲದರಲ್ಲೂ 100% ಎಲ್ಲಿ ನೋಡಕಾಗುತ್ತೆ ಒನ್ ಟೈಮ್ ಸರ್ ಈ ವರ್ಷ ಡಿಗ್ರಿ ಕಾಲೇಜು 24 ಲಕ್ಷ ಬರುತ್ತೆ ಅದೊಂದು 18 ಲಕ್ಷ ಬರುತ್ತೆ ಈಗ 10th ನಾಳೆ ಸ್ಟಾರ್ಟ್ ಮಾಡ್ತಿದ್ವಿ ನಮ್ಮ ಟೀಮ್ ನೆಕ್ಸ್ಟ್ ವೀಕ್ ಬಂದು ಕೂರುತ್ತೆ ಸೆಕ್ಷನ್ ವೈಸ್ ಅವರನ್ನೇ ಮಗುನ ಕರೆಸ್ಕೊಂಡು ನೇಮ್ ಎಂಟ್ರಿ ಮಾಡ್ಕೊಂಡು 1000 ರೂಪಾಯಿ ಕ್ಯಾಶ್ ಕೊಟ್ಟು ಬಿಡ್ತೀವಿ ಮತ್ತೆ ಕ್ಯಾಶ್ ಕೊಡ್ತೀನಿ ಸರ್ ಚೆಕ್ ಬೌನ್ಸ್ ಅಂತ ಆರೋಪ ಮಾಡ್ತಾರೆ ನಾನು ಕ್ಯಾಶ್ ಕೊಡ್ತೀನಿ ಮತ್ತೆ ಚೆಕ್ ಕೊಟ್ಟಿದ್ರಂತೆ ಬೌನ್ಸ್ ಆಯ್ತಂತೆ ಅಂತ ಮತ್ತೆ ಪ್ರತಿಪಕ್ಷಗಳು ಮುಂದಿನ ವಾರ ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ನಾನು ಒಂದ್ಸಲ ವಿಡಿಯೋ ಮಾಡ್ತೀನಿ ನಾನು ಚೆಕ್ ಎಲ್ಲ ಕೊಡಲ್ಲ ಕ್ಯಾಶ್ ಕೊಡ್ತೀನಿ ಯಾಕೆಂದ್ರೆ ಅದು ಆಗದೆ ಇದ್ರೂ ಬೌನ್ಸ್ ಆಯ್ತಂತೆ ಅಂತ ಮಾತಾಡ್ತಾರೆ ಸರಿ ಇದು ಮತ್ತೆ 10th ಮಕ್ಕಳಿಗೆ ನಾನು ಈಗ 1800 ಜನ ಮಕ್ಕಳಿಗೆ ಒಂದು ಶೆಡ್ಯೂಲ್ ಹಾಕಿ ರನ್ ಮಾಡ್ತಾ ಇದ್ದೀನಿ ಟೈಮ್ ಟೇಬಲ್ ಯಾವ ಕಾರ್ಪೊರೇಟ್ ಸ್ಕೂಲ್ಗೂ ಕಡಿಮೆ ಇಲ್ಲ ನಾನು ಪರಿಶ್ರಮ ನೀಟ್ ಅಕಾಡೆಮಿ 3.5 ಲಕ್ಷ ಫೀಸ್ ತಗೊಂತೀನಿ 3 ಲಕ್ಷ ಪ್ಲಸ್ GST ನಾನು ಅಲ್ಲಿ ಹೆಂಗೆ ನಡೆಸ್ತೀನೋ ಗೌರ್ಮೆಂಟ್ ಸ್ಕೂಲ್ನ ಹಂಗೆ ನಡೆಸ್ತಾ ಇದ್ದೀನಿ ಈಗೆಲ್ಲ ಟೈಮ್ ಟೇಬಲ್ ಹಾಕಿದ್ದೀನಿ ಮುಂದುವಾರದಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ಇನ್ ಟೈಮ್ ಸಿಲೆಬಸ್ ಮುಗಿಯುತ್ತೆ ಡಿಸೆಂಬರ್ಗೆ ಸಿಲೆಬಸ್ ಮುಗಿಯುತ್ತೆ ಗೌರ್ಮೆಂಟ್ ಸ್ಕೂಲ್ಸಿಂದ ಮಾತ್ರ 18 ಬರುತ್ತೆ ಗೌರ್ಮೆಂಟ್ ಏಡೆಟ್ಟು 60 ಜನ ಹುಡುಗರನ್ನ 60 ಜನ ಟಾಪ್ ಹುಡುಗಿರನ್ನ ಸೂಪರ್ 60 ಅಂತ ಒಂದು ಬ್ಯಾಚ್ ಮಾಡ್ತಾ ಇದ್ದೀನಿ ಸೂಪರ್ 60 ಬಾಯ್ಸ್ ಸೂಪರ್ 60 ಗರ್ಲ್ಸ್ ಪ್ಯೂರ್ ಗೌರ್ಮೆಂಟ್ ಸ್ಕೂಲ್ಸ್ ಸೆಲೆಕ್ಟ್ ಮಾಡಿ ಅವ್ರನ್ನ ಜಾನ್ ಫೆಬ್ ಮಾರ್ಚ್ ಮತ್ತೆ ಏಪ್ರಿಲ್ವರೆಗೂ ಬ್ಯಾಂಗ್ಳೂರಲ್ಲಿ 24x7 ಅವ್ರನ್ನ ಓದಿಸ್ತೀವಿ ಊಟ ಫ್ರೀ ಅಕಾಮಿಡೇಷನ್ ಫ್ರೀ ಒಂದು 50-60 ಲಕ್ಷ ಖರ್ಚು ಬರುತ್ತೆ ಇದಕ್ಕೆ ಬಟ್ ನನಗೆ ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಸೇಫ್ಟಿ ಇದೆ ಸೆಕ್ಯೂರಿಟಿ ಇದೆ ನನ್ನದೊಂದು ಟೀಮ್ ಇದೆ ಓದ್ಸೋಕ್ಕೆ ಅವ್ರನ್ನ ಓದಿಸಿ ಎಕ್ಸಾಮ್ ಕರ್ಕೊಂಬರ್ತೀನಿ ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಏನು ಮಾಡೋರು ಎಲೆಕ್ಷನ್ ಬಂದರೆ ಕೌನ್ಸಿಲರ್ಗಳನ್ನ ಕರ್ಕೊಂಡು ಹೋಗೋರು ನಾನು ಇವತ್ತು ಸರ್ಕಾರಿ ಶಾಲೆ ಮಕ್ಕಳು ಟಾಪರ್ಸ್ನ ಕರ್ಕೊಂಡು ಹೋಗ್ತೀನಿ ಬಂದಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಈ ಸಲ ಅದು ಯಾಕೆ ಬರಲ್ಲ ನಾನು ನೋಡ್ಬಿಡ್ತೀನಿ ಹೀಗೆ 120 ಜನ ಟ್ರೈನ್ ಮಾಡ್ತಾ ಇದ್ದೀನಿ ಇದೊಂದು ಕಡೆ ಡಿಗ್ರಿಗೆ ನಾನು ಕೊಟ್ಟಿರೋ ಯಾವ ಮಾತು ನಾನು ತಪ್ಪಲ್ಲ ನಾನು 5 ವರ್ಷ ನಿಮ್ಮ ಸೇವೆ ಮಾಡಿ ಮತ್ತೆ ನಾನು ಬಂದು ನಿಮ್ಮನ್ನು ಓಟ್ ಹಾಕಿ ಅಂತ ಕೇಳಿದೆ ಅಂದರೆ ನಾನೇನು ಕೆಲಸ ಮಾಡಿಲ್ಲ ಅಂತ ಅರ್ಥ ಸೊ ನಾನು ಯಾವುದೇ ಕಾರಣಕ್ಕೆ ನೆಕ್ಸ್ಟ್ ಎಲೆಕ್ಷನಲ್ಲಿ ನಾನು ಓಟ್ ಹಾಕಿ ಅಂತ ನಾನು ಬಾಯಿ ಬಿಟ್ಟು ಕೇಳಲ್ಲ ನಾನು ಕೆಲಸ ಮಾಡಿದರೆ ನೀವು ಓಟ್ ಹಾಕ್ತೀರಾ ಇಲ್ಲ ಮನೆಗೆ ಕಳಿಸ್ತೀರಾ ಸಿಂಪಲ್ ನಾನು 5 ವರ್ಷ ML ಆಗಿ ಮತ್ತೆ ನಿಮ್ಮನ್ನು ಓಟ್ ಕೇಳಬೇಕಾ ನಾನು ಒಳ್ಳೇದು ಮಾಡಿದರೆ ಓಟ್ ಹಾಕಿ ಇಲ್ಲ ಬೇಡ ಇಫ್ ಯು ಥಿಂಕ್ ಸಮ್ವನ್ ಇಸ್ ಬೆಟರ್ ದೆನ್ ಮೀ ಆಯ್ಕೆ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಅದು ಬೇಕು ಅಧಿಕಾರ ಒಂದು ಮನೆಗೋ ಒಬ್ಬರಿಗೋ ಸೀಮಿತ ಆಗಬಾರ್ದು ನಾನು ಅದನ್ನೇ ಬಯಸೋದು ಇಟ್ಸ್ ಅ ಡೆಮೋಕ್ರಸಿ ಬರಬೇಕು ನಿಮ್ಮಂಥ ಹುಡುಗರು ಹುಡುಗಿರು ಬರಬೇಕು ಪಾಲಿಟಿಕ್ಸ್ಗೆ ಬರೀ ರಾಜಕಾರಣಿಗಳನ್ನ ಟಿವಿಗಳಲ್ಲಿ ಪೇಪರ್ಗಳನ್ನ ನೋಡಿ ಶಾಪ ಹಾಕಿದ್ರೆ ಆಗುತ್ತಾ ಜೀವನ ಬನ್ನಿ ಒಳಗೆ ಬಂದು ಬದಲಾವಣೆ ಮಾಡಿ ತೋರಿಸಿ ನನಗೆ ಬದಲಾವಣೆ ಮಾಡಬೇಕು ಭ್ರಷ್ಟಾಚಾರದ ವಿರುದ್ಧ ನಾನು 8 ವರ್ಷದಿಂದ ಫೈಟ್ ಮಾಡ್ತಿದ್ದೆ ಅಧಿಕಾರ ಇಲ್ಲದೆ ಇದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ ರಿಯಲೈಸ್ ಆದೆ ಈಗ ನೋಡಿ ನಾನು ML ಆಗಿದ್ದೀನಿ ಬ್ಯಾನರ್ ಬ್ಯಾನ್ ಮಾಡಿದ್ದೀನಿ ಜೂನಿಯರ್ ಕಾಲೇಜಲ್ಲಿ ಗುಂಡ್ರು ಪೋಕರು ಹೋಗ್ತಿದ್ರು ಒಬ್ಬನು ಹೋಗ್ತಾ ಇಲ್ಲ ಈಗ ಬರಲಿ ನಿಮ್ಮ ಡಿಗ್ರಿ ಕಾಲೇಜಲ್ಲಿ ಯಾರಾದರೂ ಔಟನ್ನು 14 ದಿನ ಆಚೆ ಬಿಡಲ್ಲ ಹೇಳ್ತಾ ಇದ್ದೀನಿ ಕಸ್ಟಡಿಯಿಂದ ಯಾವನಾದರೂ ಒಳಗೆ ಬಂದರೆ ಪರ್ಮಿಷನ್ ಇಲ್ಲ ಆ
ಸರ್ಕಾರಿ ಶಾಲೆ ಮಕ್ಕಳಿಗೆ ಸರ್ಕಾರಿ ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಗೌರವ ಇರಲ್ವಾ ಇವತ್ತು ಪ್ರೈವೇಟ್ ಕಾಲೇಜ್ ಗಿಂತ ನಾವು ಸರ್ಕಾರದವರು ನಿಮ್ಮ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದೀವಿ ನಿಮಗೆ ಗೊತ್ತಾ